ಆ ಶಿಷ್ಯರಿಗೆ ಅದೆಷ್ಟು ಖುಷಿಯಾಗಿರಬಹುದು, ನಿಮ್ಮ ಹೆಸರುಗಳನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಬರೆದಿರುತ್ತೇನೆ ಅಂತ. ಅದು ಪ್ರಭು ಯೇಸು ಕ್ರಿಸ್ತರು. ಅವರಲ್ಲಿ ಅಭಿನಂದಿಸುವ, ಮೆಚ್ಚಿಕೊಳ್ಳುವ ಆ ಗುಣವಿತ್ತು. ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮ ಕುಟುಂಬಗಳಲ್ಲಿ ಈ ಒಂದು ಗುಣಕ್ಕಾಗಿ ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಅದೆಷ್ಟೋ ಸಂತೋಷ ಹುಟ್ಟುತ್ತದೆ ನಾವು ಇತರರು ಮಾಡುವ ಒಳ್ಳೆಯದನ್ನು ಮೆಚ್ಚಿಕೊಂಡು ಅಭಿನಂದಿಸುವಾಗ. ಪ್ರಭು ಯೇಸು ಕ್ರಿಸ್ತರ ಜೀವನ ನಮಗೆ ಪ್ರೇರಣೆಯಾಗಲಿ. ಪ್ರಭು ಯೇಸು ಕ್ರಿಸ್ತರನ್ನು ನಾನು ಒಮ್ಮೆ ಹುಡುಕಿ ಬಂದರೆ ಏನೇ ಆದರೂ ಹಿಂಜರಿಯುವಂತಿಲ್ಲ. ಎಂತಹ ಅವಮಾನ ಬಂದರೂ, ಯಾರು ನನ್ನನ್ನು ಹೀಯಾಳಿಸಿದರು, ಯಾರು ನನ್ನನ್ನು ದೂರ ತಳ್ಳಿದರು, ನಾನು ಹಿಂಜರಿಯುವ ವ್ಯಕ್ತಿಯ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಬಲಿಗೆ ಸ್ವಾಗತಿಸುತ್ತೇನೆ. ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ಯಾರು ನನ್ನ ಆಜ್ಞೆಗಳನ್ನು ಪಾಲಿಸುತ್ತಾರೋ ಅವರನ್ನು ನಾನು ನನ್ನ ಪ್ರಾರ್ಥನಾ ಮಂದಿರದಲ್ಲಿ ಆನಂದಗೊಳಿಸುವೆ, ಮಾತ್ರವಲ್ಲದೆ ಅವರ ದಹನ ಬಲಿಯನ್ನು ನಾನು ಸ್ವೀಕರಿಸುವೆ ಎಂದು ಹೇಳುತ್ತಾರೆ. ನಾವು ದೇವರ ಆಜ್ಞೆಗಳನ್ನು ಪಾಲಿಸುವಾಗ ದೇವರು ನಮ್ಮನ್ನು ಆನಂದಗೊಳಿಸುತ್ತಾರೆ. ಅವರ ಪ್ರಾರ್ಥನಾ ಮಂದಿರದಲ್ಲಿ ಒಂದು ಸೇರಿರುವ ನಮ್ಮ ಬಲಿಯನ್ನು ಅವರು ತುಂಬ ಹೃದಯದಿಂದ ಸ್ವೀಕರಿಸುತ್ತಾರೆ. ಇಂದು ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಅರ್ಪಿಸುತ್ತಾ, ಪ್ರಭುವೇ ನಿಮ್ಮ ಆಜ್ಞೆಗಳನ್ನು, ನಿಮ್ಮ ವಾಕ್ಯವನ್ನು ನನ್ನ ದಾರಿಯ ದೀಪವಾಗಿ, ನನ್ನ ಜೀವ ಜ್ಯೋತಿಯಾಗಿ ಪಾಲಿಸುವಂತೆ ನನ್ನನ್ನು ಆಶೀರ್ವದಿಸಿರಿ. ನನ್ನ ಮನವನ್ನು, ನನ್ನ ಮನೆಯನ್ನು ಆನಂದಗೊಳಿಸಿರಿ. ಇಗೋ ಈ ಮುಂಜಾನೆಯಲ್ಲಿ ನಾನು ನಿಮಗೆ ಅರ್ಪಿಸುವ ಈ ಬಲಿಯನ್ನು ತುಂಬ ಹೃದಯದಿಂದ ಸ್ವೀಕರಿಸಿ ಎಂದು ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದಿನ ವಾಚನಗಳು, ಮೊದಲನೆಯ ವಾಚನ ಯೆಶಾಯ ಪ್ರವಾದಿ ಗ್ರಂಥದಿಂದ ಬರೆದ ವಾಚನ, ಎರಡನೆಯದಾಗಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಮತ್ತು ಮತ್ತಾಯರ ಶುಭ ಸಂದೇಶ. ಈ ಮೂರು ವಾಚನಗಳು ನಮಗೆ ಹೇಳುವುದು ಸರ್ವೇಶ್ವರ ಎಲ್ಲರಿಗೂ ಸೇರಿದವರು. ಮೊದಲನೆಯ ವಾಚನದಲ್ಲಿ ಸ್ವಾಮಿ ಸರ್ವೇಶ್ವರ ಹೇಳುತ್ತಾರೆ, ಎಲ್ಲರೂ ನನ್ನ ಆಲಯ ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವಾಗಿರುತ್ತೆ. ಎಲ್ಲ ಜನಾಂಗಗಳಿಗೆ ಅನ್ಯರು ಸಹ ನನ್ನನ್ನು ಹೊಗಳುವಾಗ, ನನ್ನ ಕಟ್ಟಳೆಯನ್ನು ಅವರು ಪಾಲಿಸುವಾಗ ನಾನು ಅವರನ್ನು ಆಶೀರ್ವದಿಸಿ ಅವರ ಬಲಿಯನ್ನು ಸಹ ಸಂತೋಷದಿಂದ, ಆನಂದದಿಂದ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾರೆ. ಸಂತ ಪೌಲರು ರೋಮನರಿಗೆ ಬರೆಯುವಾಗ, ಇಸ್ರೇಲರಲ್ಲದ ನಿಮಗೆ ನಾನು ಹೇಳುತ್ತೇನೆ, ಇವರು ಇಸ್ರೇಲ್ ಜನಾಂಗದವರ
ಬಳಿ ಮಾತನಾಡುತ್ತಿಲ್ಲ. ಸಂತ ಪೌಲರು ಕಳುಹಿಸಲ್ಪಟ್ಟದ್ದೇ ಇಸ್ರಾಯೇಲ್ ಜನಾಂಗದ ಅಲ್ಲದವರ ಬಳಿಗೆ. ಯಾರು ಆ ಇಸ್ರಾಯೇಲ್ ಕುಲದಲ್ಲಿ ಜನಿಸಲಿಲ್ಲವೋ ಅವರ ಬಳಿಗೆ, ಅನ್ಯ ಜನಾಂಗದವರಿಗೆ ಕಳುಹಿಸಲ್ಪಟ್ಟ ಅಪೋಸ್ತಲರು ಸಂತ ಪೌಲರು. ಇಂದು ಅದನ್ನು ಹೆಮ್ಮೆಯಿಂದ ಅವರು ಹೇಳಿಕೊಳ್ಳುತ್ತಾರೆ, ಅದರಲ್ಲಿ ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾರೆ. ಶುಭ ಸಂದೇಶ. ಪ್ರಭು ಯೇಸು ಕ್ರಿಸ್ತರು ಆ ಮಹಿಳೆಯನ್ನು ಪ್ರಾರಂಭದಲ್ಲಿ ತಿರಸ್ಕಾರದಿಂದ ನೋಡಿದರು, ಕೊನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಮಾತುಗಳು, ತಾಯಿ ನಿನ್ನ ವಿಶ್ವಾಸ ಅಚಲವಾದದ್ದು, ನಿನ್ನ ವಿಶ್ವಾಸ ದೊಡ್ಡದು, ಆಕೆಯನ್ನು ತಾಯಿ ಎಂದು ಕರೆದು ನನ್ನಲ್ಲಿ ವಿಶ್ವಾಸಿಸುವ ಎಲ್ಲರಿಗೂ ನಾನು ಕರಚಾಚುವ, ಸಹಾಯ ಮಾಡುವ ದೇವರಾಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸುತ್ತಾರೆ. ನನ್ನಲ್ಲಿ ವಿಶ್ವಾಸ ಬಿಡುವವರು ನನಗೆ ಆಪ್ತರಾಗಿರುತ್ತಾರೆ. ಅದರಿಂದಲೇ ಆಕೆಯನ್ನು ಯೇಸು ಸ್ವಾಮಿ ತಾಯಿ ಎಂದು ಕರೆಯುತ್ತಾರೆ. ಇದೇ ವಾರ್ತೆಯನ್ನು ಮಾತೆ ಮರಿಯಮ್ಮನವರಿಗೆ ಅವರು ಶಿಲುಬೆ ಮೇಲಿಂದ ಉಪಯೋಗಿಸುತ್ತಾರೆ. ಅಮ್ಮ ಇಗೋ ನಿನ್ನ ಮಗ ಎಂದಾಗ ಆ ಅನ್ಯ ಜನಾಂಗದ ಮಹಿಳೆಯನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಹೇಳುವ ಮಾತುಗಳು, ತಾಯಿ ಎಂದು. ಹೀಗಾಗಿ ದೇವರು ಎಲ್ಲರಿಗೂ ಸೇರಿದವರು. ಪ್ರಭು ಯೇಸು ಕ್ರಿಸ್ತರು ಒಂದು ಪ್ರತ್ಯೇಕ ಜನಾಂಗದವರಿಗೋ, ಒಂದು ಪ್ರತ್ಯೇಕ ಧರ್ಮಕ್ಕೋ, ಬರೀ ಕ್ರೈಸ್ತ ಧರ್ಮಕ್ಕೆ ಸೇರಿದವರಲ್ಲ ಪ್ರಭು ಯೇಸು ಕ್ರಿಸ್ತರು. ಅನೇಕ ಬಾರಿ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಕ್ರೈಸ್ತೀಯ ದೇವರಾಗಿ ನೋಡುತ್ತಿದ್ದೇವೆ. ಅವರು ಸರ್ವ ಜನಾಂಗಗಳ ದೇವರಾಗಿದ್ದಾರೆ. ಇಂದಿನ ಮೊದಲನೆಯ ವಾಚನದಲ್ಲಿ ಸ್ವಾಮಿ ಸರ್ವೇಶ್ವರ ಹೇಳುವ ಹಾಗೆ ಎಲ್ಲ ಜನಾಂಗದವರಿಗೆ ನನ್ನ ಆಲಯ ಪ್ರಾರ್ಥನಾಲಯವಾಗಿರುತ್ತದೆ ಎಂದು ಹೇಳಿ. ಎರಡನೆಯದಾಗಿ ಆ ಮಹಿಳೆ, ಕಾನಾನ್ ದೇಶದ ಆ ಮಹಿಳೆ, ಆಕೆಯ ವಿಶ್ವಾಸ. ಆಕೆಯ ವಿಶ್ವಾಸ ನಮಗೆ ತಿಳಿಸುವ ಒಂದು ಸತ್ಯ ಸಂಗತಿ, ಇಂದು ಪ್ರಭು ಯೇಸು ಕ್ರಿಸ್ತರನ್ನು ನಂಬಿ ಬಂದರೆ ಹಿಂಜರಿಯುವಂತಿಲ್ಲ. ಒಮ್ಮೆ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಹುಡುಕಿ ಬಂದು ಬಿಟ್ಟರೆ ಮತ್ತೆ ಹಿಂದೆ ಸರಿಯುವಂತಿಲ್ಲ. ಏನೇ ಆದರೂ, ಎಷ್ಟೇ ಕಷ್ಟ ಬಂದರೂ, ಏನೇ ಅವಮಾನಕ್ಕೆ ಹಿಂಸೆಗೆ ಒಳಗಾದರೂ ನಾನು ಹಿಂಜರಿಯುವ ವ್ಯಕ್ತಿಯಲ್ಲ. ಪ್ರಭು ಯೇಸು ಕ್ರಿಸ್ತರೇ ಮೊದಲನೇ ಬಾರಿಗೆ ಅವಳು ಬೇಡುವಾಗ ಒಂದು ಮಾತನ್ನು ಹೇಳುವುದಿಲ್ಲ, ಮುಂದೆ ಸಾಗುತ್ತಾರೆ. ತದನಂತರ ಶಿಷ್ಯರು ಹೇಳುತ್ತಾರೆ, ಅವಳನ್ನು ಕಳುಹಿಸಿಬಿಡಿ, ಕೂಗಿಕೊಳ್ಳುತ್ತಿದ್ದಾಳೆ. ಆಗಲೂ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಇಸ್ರಾಯೇಲ್ ಜನಾಂಗದವರಿಗಾಗಿ ಬಂದದ್ದು. ಮೂರನೇದಾಗಿ ಆಕೆಯೇ, ಸ್ವಾಮಿ ನನಗೆ ಸಹಾಯ ಮಾಡಿ ಎಂದಾಗ ಪ್ರಭು ಯೇಸು ಕ್ರಿಸ್ತರು ಆ ತಿರಸ್ಕೃತ ಮಾತುಗಳನ್ನು ಹೇಳುತ್ತಾರೆ. ಈ ಎಲ್ಲದರಲ್ಲಿಯೂ ಆಕೆ ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು ಹಿಂಜರಿಯಲಿಲ್ಲ. ನನ್ನನ್ನು, ನಾನು ಪ್ರಭು ಯೇಸು ಕ್ರಿಸ್ತರನ್ನು ಹುಡುಕಿ ಬಂದಿದ್ದೇನೆ, ಅವರು ನನ್ನನ್ನು ಬರೀ ಕೈಯಲ್ಲಿ ಹಿಂದೆ ಕಳುಹಿಸುವುದಿಲ್ಲ. ಆಕೆಯ ವಿಶ್ವಾಸ ಅಚಲವಾದದ್ದು. ಜೀಸಸ್ ವಿಲ್ ನೆವರ್ ಎವರ್ ಸೆಂಡ್ ಮಿ ಅವೇ ಎಂಪ್ಟಿ ಹ್ಯಾಂಡೆಡ್. ಪ್ರಭು ಯೇಸು ಕ್ರಿಸ್ತರು ನನ್ನನ್ನು ಬರೀ ಕೈಯಲ್ಲಿ ಎಂದಿಗೂ ಹಿಂದೆ ಕಳುಹಿಸುವುದಿಲ್ಲ. ನಾನು ಪ್ರಭು ಯೇಸು ಕ್ರಿಸ್ತರನ್ನು ಹುಡುಕಿ ಬಂದರೆ ಏನೇ ಆದರೂ ನಾನು ಅವರ ಪ್ರಸನ್ನತೆಯಲ್ಲಿ ಇರುತ್ತೇನೆ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಅವಮಾನ ಬಂದರೂ ನಾನು ಅವರ ಪ್ರಸನ್ನತೆಯನ್ನು ಬಿಟ್ಟು ಹಿಂಜರಿಯುವಂಥ ವ್ಯಕ್ತಿಯಲ್ಲ. ಅಂಥ ಒಂದು ಅಚಲವಾದ ವಿಶ್ವಾಸ ಆಕೆಯ ವಿಶ್ವಾಸ. ಮೂರನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಆಕೆಯ ವಿಶ್ವಾಸವನ್ನು ಮೆಚ್ಚಿಕೊಳ್ಳುತ್ತಾರೆ, ಆಕೆಯ ವಿಶ್ವಾಸವನ್ನು ಅಭಿನಂದಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಕಾಣಲ್ಪಡುವ ಒಂದು ಮುಖ್ಯವಾದ ಗುಣ ಇದು. ಯಾವುದಾದರೂ ಒಳ್ಳೆಯದನ್ನು ನೋಡುವಾಗ ಅದನ್ನು ಅವರು ಅಭಿನಂದಿಸುತ್ತಾರೆ, ಮೆಚ್ಚಿಕೊಳ್ಳುತ್ತಾರೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ಧರ್ಮಸಭೆಯಲ್ಲಿ ಬೇಕಾಗಿರುವಂಥ ಒಂದು ವಿಷಯ, ಒಳ್ಳೆಯದು ಯಾರೇ ಮಾಡಲಿ ನಾನು ಅದನ್ನು ಮೆಚ್ಚಿಕೊಳ್ಳುತ್ತೇನೆ, ಸಂತೋಷದಿಂದ ಸ್ವಾಗತಿಸುತ್ತೇನೆ. ಒಳ್ಳೆಯದನ್ನು ಮಾಡುವಾಗ ಅವರನ್ನು ನಾನು ತುಂಬುಹೃದಯದಿಂದ ಅಭಿನಂದಿಸುತ್ತೇನೆ. ಆ ಗುಣ ಪ್ರಭು ಯೇಸು ಕ್ರಿಸ್ತರಲ್ಲಿತ್ತು. ಒಳ್ಳೆಯದನ್ನು ಮಾಡುವಾಗ ಆ ಒಳ್ಳೆಯದನ್ನು ಪ್ರಭು ಯೇಸು ಕ್ರಿಸ್ತರು ಮೆಚ್ಚಿಕೊಂಡರು. ಈಕೆ ಕಾನಾನ್ ದೇಶದ ಮಹಿಳೆ, ಇಸ್ರಾಯೇಲ್ ಜನಾಂಗದವಳಲ್ಲ, ಆದರೂ ಸಹ ಆಕೆಯ ವಿಶ್ವಾಸವನ್ನು ಮೆಚ್ಚಿಕೊಂಡು ಆಕೆಯನ್ನು ತಾಯಿ ಎಂದು ಕರೆಯುತ್ತಾರೆ.
ಮಾತ್ರವಲ್ಲದೆ ಅಮ್ಮ ನಿನ್ನ ವಿಶ್ವಾಸ ಅಚಲವಾದದ್ದು, ಅಭಿನಂದಿಸುತ್ತಾರೆ, ನಿನ್ನ ವಿಶ್ವಾಸವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಆ ಬಡ ವಿಧವೆ ಎಲ್ಲರೂ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನು ಹಾಕುವಾಗ, ಅವಳು ತನ್ನ ಕಾಣಿಕೆಯನ್ನು ಅಲ್ಲಿ ಹಾಕುವಾಗ ಆ ಬಡ ವಿಧವೆಯ ಕಾಣಿಕೆಯನ್ನು ಪ್ರಭು ಯೇಸು ಕ್ರಿಸ್ತರು ಮೆಚ್ಚಿಕೊಳ್ಳುತ್ತಾರೆ, ಅಭಿನಂದಿಸುತ್ತಾರೆ. ತನ್ನ ಶಿಷ್ಯರನ್ನು ಕರೆದು ಹೇಳುತ್ತಾರೆ, ಇವರೆಲ್ಲರಿಗಿಂತಲೂ ಅವಳು ಹೆಚ್ಚಾಗಿ ಕಾಣಿಕೆಯನ್ನು ನೀಡಿದ್ದಾಳೆ. ಆ ಕಾಣಿಕೆಯನ್ನು ಪ್ರಭು ಯೇಸು ಕ್ರಿಸ್ತರು ಮೆಚ್ಚಿಕೊಳ್ಳುತ್ತಾರೆ. ಆ ಶತಾಧಿಪತಿ ಬಂದು, ಪ್ರಭುವೇ ನೀವು ನನ್ನ ಮನೆಗೆ ಬರಲು ನಾನು ಪಾತ್ರನಲ್ಲ, ನೀವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಸೇವಕ ಗುಣವಾಗುತ್ತಾನೆ ಎಂದು ಹೇಳುವಾಗ ಅವನ ವಿಶ್ವಾಸವನ್ನು ಪ್ರಭು ಯೇಸು ಕ್ರಿಸ್ತರು ಮೆಚ್ಚಿ ಅಭಿನಂದಿಸುತ್ತಾರೆ. ಇಸ್ರೇಲ್ ಜನಾಂಗದಲ್ಲಿಯೂ ನಾನು ಇಂಥ ವಿಶ್ವಾಸವನ್ನು ನೋಡಲಿಲ್ಲ ಎಂದು ಹೇಳುತ್ತಾರೆ. ಇಸ್ರೇಲ್ ಜನಾಂಗದಲ್ಲಿಯೂ ಇಂಥ ವಿಶ್ವಾಸವನ್ನು ನಾನು ನೋಡಲಿಲ್ಲ. ಎಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಳ್ಳೆಯದನ್ನು ನೋಡುತ್ತಾರೋ, ಒಳ್ಳೆಯ ವಿಷಯಗಳನ್ನು ಕಾಣುತ್ತಾರೋ, ಅದನ್ನು ಪ್ರಭು ಯೇಸು ಕ್ರಿಸ್ತರು ಅಭಿನಂದಿಸುತ್ತಾರೆ, ಮೆಚ್ಚಿಕೊಳ್ಳುತ್ತಾರೆ. ಇಂದು ವಿಶೇಷವಾಗಿ ನಮ್ಮ ಕ್ರೈಸ್ತೀಯ ಕುಟುಂಬಗಳಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಈ ಗುಣ ನಮಗೆ ಬೇಕಾಗಿದೆ. ನಾನು ಒಳ್ಳೆಯದನ್ನು ನೋಡುವಾಗ ಅದನ್ನು ಮೆಚ್ಚಿಕೊಳ್ಳುತ್ತೇನೆ, ಅಭಿನಂದಿಸುತ್ತೇನೆ. ನನ್ನ ಕುಟುಂಬದಲ್ಲಿ ನನಗೆ ಒಳ್ಳೆಯದಾಗಬೇಕಾದರೆ ಅದನ್ನು ಮೆಚ್ಚಿಕೊಳ್ಳೋಣ. ಅದು ಏನೇ ಆಗಿರಲಿ, ಒಳ್ಳೆಯದು ನನಗೆ ನನ್ನ ಕಣ್ಣಿಗೆ ಬೀಳುವಾಗ ಅದನ್ನು ನಾನು ಅಭಿನಂದಿಸುತ್ತೇನೆ. ಖಂಡಿತವಾಗಿಯೂ ಅಲ್ಲಿ ಆನಂದ ಹುಟ್ಟುತ್ತದೆ. ಆ ಅಭಿನಂದನೆಯಲ್ಲಿ ಈ ತಾಯಿಗೆ ಆದ ಆನಂದ ಪ್ರಭು ಯೇಸು ಕ್ರಿಸ್ತರ ಬಾಯಿಯಿಂದ ಮಾತುಗಳನ್ನು ಕೇಳಿಸಿಕೊಳ್ಳಲು, ಅಮ್ಮ ನಿನ್ನ ವಿಶ್ವಾಸ ಅಚಲವಾದದ್ದು. ಆ ಸೇನಾಧಿಪತಿಗೆ ಆದ ಆನಂದ, ಇಸ್ರೇಲ್ ಜನಾಂಗದಲ್ಲಿಯೂ ನಾನು ಇಂಥ ವಿಶ್ವಾಸವನ್ನು ನೋಡಲಿಲ್ಲ, ಒಂದು ಅನ್ಯ ಜನಾಂಗದವನಲ್ಲಿ ನಾನು ಈ ವಿಶ್ವಾಸವನ್ನು ನೋಡುತ್ತೇನೆ ಎಂದು ಪ್ರಭು ಯೇಸು ಕ್ರಿಸ್ತರು ಅಭಿನಂದಿಸಿದಾಗ ಎಷ್ಟೊಂದು ಆನಂದವಾಗಿರಬಹುದು ಆ ವ್ಯಕ್ತಿಗೆ. ಆ ಜಕಾಯನ ಮನೆಗೆ ಹೋದಾಗ, ಇಂದು ಈ ಮನೆಗೆ ರಕ್ಷಣೆ ಉಂಟಾಗಿದೆ, ಇವನು ಅಬ್ರಹಾಮನ ಪುತ್ರನಲ್ಲವೇ ಎಂದಾಗ ಜಕಾಯನಿಗೆ ಎಷ್ಟು ಸಂತೋಷವಾಗಿರಬಹುದು, ನಾನು ಅಬ್ರಹಾಮನ ಪುತ್ರ ಎಂದು ಯೇಸುಸ್ವಾಮಿ ಹೇಳುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನ ಅಭಿನಂದಿಸುವರಾಗಿದ್ದರು. ಅನೇಕ ಬಾರಿ ನಮಗೆ ಒಳ್ಳೆಯದನ್ನು ಮಾಡುವಾಗ ಅದನ್ನು ಸ್ವೀಕರಿಸಿಕೊಳ್ಳುತ್ತೇವೆ, ಅಭಿನಂದಿಸುವುದಿಲ್ಲ, ಮೆಚ್ಚಿಕೊಳ್ಳುವುದಿಲ್ಲ. ಅದನ್ನು ನಾವು ಅಭಿನಂದಿಸಿ ಮೆಚ್ಚಿಕೊಳ್ಳುವಾಗ ಆ ವ್ಯಕ್ತಿಗೆ, ಆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗೆ ತುಂಬ ಸಂತೋಷವಾಗುತ್ತದೆ. ಪ್ರಭು ಯೇಸು ಕ್ರಿಸ್ತರು ಹಾಗೆ ತಾನು ದೇವರಾಗಿದ್ದರೂ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯವರನ್ನು ನೋಡುವಾಗ ಅವರು ಮೆಚ್ಚಿಕೊಂಡರು. ಆ ಕಳ್ಳನ ಪ್ರಾರ್ಥನೆಯನ್ನು ಶಿಲುಬೆಯ ಮೇಲೆ ಕೇಳುವಾಗ ಆ ಕಳ್ಳನಿಗೆ ಅದೆಷ್ಟೊಂದು ಖುಷಿಯಾಗಿರಬಹುದು, ನನ್ನ ಪ್ರಾರ್ಥನೆಯನ್ನು ಸಹ ಯೇಸುಸ್ವಾಮಿ ಆಲಿಸಿದರಲ್ಲ, ಈಗೋ ಇಂದು ನೀನು ನನ್ನ ಜೊತೆ ಇರುವೆ ಸ್ವರ್ಗ ಸಾಮ್ರಾಜ್ಯದಲ್ಲಿ. ಎಂಥ ಸಂತೋಷವಾಗಿರಬಹುದು ಸಾಯುವ ತರುಣದಲ್ಲಿ ಆ ವ್ಯಕ್ತಿಗೆ. ಪ್ರಭು ಯೇಸು ಕ್ರಿಸ್ತರು ಒಳ್ಳೆಯ ಪ್ರಾರ್ಥನೆಯನ್ನು, ಒಳ್ಳೆಯ ವಿಷಯಗಳನ್ನು ಸದಾ ಮೆಚ್ಚಿಕೊಳ್ಳುತ್ತಾರೆ, ಅಭಿನಂದಿಸುತ್ತಾರೆ. ನಮ್ಮನ್ನು ಸಹ ಅಂಥ ಒಂದು ಗುಣವನ್ನು ಅಳವಡಿಸಿಕೊಳ್ಳಲು ಕರೆ ನೀಡುತ್ತಾರೆ. ಒಳ್ಳೆಯದನ್ನು ಸ್ವೀಕರಿಸಿ ಸುಮ್ಮನಿರುವುದಲ್ಲ, ಮನೆಯಲ್ಲಿ ನನಗೆ ಎಷ್ಟೊಂದು ಒಳ್ಳೆಯ ವಿಷಯಗಳು ನಡೆಯುತ್ತದೆ, ಅದನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ, ಅಭಿನಂದಿಸುತ್ತೇನೆ. ಯಾರು ನನಗೆ ಒಳ್ಳೆಯದನ್ನು ಮಾಡುತ್ತಾರೋ ಅವರನ್ನು ವಂದಿಸುತ್ತೇನೆ. ಅದು ಪ್ರಭು ಯೇಸು ಕ್ರಿಸ್ತರಲ್ಲಿ ಇದ್ದ ಒಂದು ದೊಡ್ಡ ಗುಣ. ಇಂದು ನಮಗೆ ಬೇಕಾದಂಥ ಒಂದು ಗುಣ. ಈ ವರ್ಷವನ್ನು ನಮ್ಮ ಮಹಾಧರ್ಮಕ್ಷೇತ್ರದಲ್ಲಿ ಕುಟುಂಬದ ವರ್ಷವಾಗಿ ನಾವು ಆಚರಿಸುತ್ತಿದ್ದೇವೆ. ನಮ್ಮ ಕುಟುಂಬದಲ್ಲಿ ಅನೇಕ ಬಾರಿ ನಮಗಾಗಿ ದುಡಿಯುವವರನ್ನು, ನಮಗಾಗಿ ಕೆಲಸ ಮಾಡುವವರನ್ನು, ನಮಗಾಗಿ ಅದೆಷ್ಟೋ ತ್ಯಾಗಗಳನ್ನು ಮಾಡುವವರನ್ನು ನಾವು ಮೆಚ್ಚಿಕೊಳ್ಳುವುದಿಲ್ಲ, ಅಭಿನಂದಿಸುವುದಿಲ್ಲ, ವಂದಿಸುವುದಿಲ್ಲ. ನನ್ನ ಕುಟುಂಬದವರು ತಾನೇ ಎಂದು ನಾವು ತೆಗೆದುಕೊಂಡು ಬಿಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಅವರ ಅಪೋಸ್ತಲರನ್ನು ಸಹ ಮೆಚ್ಚಿಕೊಂಡರು, ಅವರ ಅಪೋಸ್ತಲರನ್ನು ಸಹ ಅಭಿನಂದಿಸಿದರು. ಲೂಕನ ಶುಭ ಸಂದೇಶದಲ್ಲಿ 72 ಮಂದಿ ಹೋಗುತ್ತಾರೆ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದ ಪ್ರಸಾರದ ಕಾರ್ಯವನ್ನು ಮಾಡುತ್ತಾರೆ. ಹಿಂದಿರುಗಿ ಬಂದು ಪ್ರಭು ಯೇಸು ಕ್ರಿಸ್ತರಿಗೆ ಹೇಳುತ್ತಾರೆ, ಸ್ವಾಮಿ ನಾವು ನಿಮ್ಮ ಹೆಸರಿನಲ್ಲಿ ದೆವ್ವವನ್ನು ಓಡಿಸಿದೆವು, ಅದ್ಭುತಗಳನ್ನು ಮಾಡಿದೆವು, ತುಂಬ ಖುಷಿಯಿಂದ ಹೇಳ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು ಆ ಶಿಷ್ಯರನ್ನು ನೋಡಿ ಹೇಳುತ್ತಾರೆ,
ಇದಕ್ಕಾಗಿ ಸಂತೋಷ ಪಡಬೇಡಿ, ನಿಮ್ಮ ಹೆಸರುಗಳು ಸ್ವರ್ಗ ಸಾಮ್ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಕೆಲಸವನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಎಂದಾಗ ಆ ಶಿಷ್ಯರಿಗೆ ಅದೆಷ್ಟು ಖುಷಿಯಾಗಿರಬಹುದು, ನಿಮ್ಮ ಹೆಸರುಗಳನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಬರೆದಿರುತ್ತೇನೆ ಎಂದಾಗ. ಅದು ಪ್ರಭು ಯೇಸು ಕ್ರಿಸ್ತರು ಅವರಲ್ಲಿ ಅಭಿನಂದಿಸುವ ಮೆಚ್ಚಿಕೊಳ್ಳುವ ಆ ಗುಣವಿತ್ತು. ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮ ಕುಟುಂಬಗಳಲ್ಲಿ ಈ ಒಂದು ಗುಣಕ್ಕಾಗಿ ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಅದೆಷ್ಟೋ ಸಂತೋಷ ಹುಟ್ಟುತ್ತದೆ ನಾವು ಇತರರು ಮಾಡುವ ಒಳ್ಳೆಯದನ್ನು ಮೆಚ್ಚಿಕೊಂಡು ಅಭಿನಂದಿಸುವಾಗ. ಪ್ರಭು ಯೇಸು ಕ್ರಿಸ್ತರ ಜೀವನ ನಮಗೆ ಪ್ರೇರಣೆಯಾಗಲಿ. ಪ್ರಭು ಯೇಸು ಕ್ರಿಸ್ತರನ್ನು ನಾನು ಒಮ್ಮೆ ಹುಡುಕಿ ಬಂದರೆ ಏನೇ ಆದರೂ ಹಿಂಜರಿಯುವಂತಿಲ್ಲ. ಎಂತಹ ಅವಮಾನ ಬಂದರೂ, ಯಾರು ನನ್ನನ್ನು ಹೀಯಾಳಿಸಿದರು, ಯಾರು ನನ್ನನ್ನು ದೂರ ತಳ್ಳಿದರೂ ನಾನು ಹಿಂಜರಿಯುವ ವ್ಯಕ್ತಿಯಲ್ಲ. ಆ ಕುರುಡ ಬರ್ತೇಮೆಯು ಕೂಡ ಆ ಅಚಲವಾದ ವಿಶ್ವಾಸವನ್ನು ಹೊಂದಿದ್ದರು. ಎಲ್ಲರೂ ಹೇಳುತ್ತಾರೆ ಸುಮ್ಮನಿರು, ಅವನು ಇನ್ನೂ ಜೋರಾಗಿ ಕೂಗುತ್ತಾನೆ, ನಾನು ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ ಕೂಗಲು ಪ್ರಾರಂಭಿಸಿದ್ದೇನೆ, ಯಾರು ಸುಮ್ಮನಿರು ಎಂದರೂ ನಾನು ಸುಮ್ಮನಿರುವುದಲ್ಲ. ಅದು ಅಪೋಸ್ತಲರಾಗಿದ್ದರೂ ಸರಿಯೇ, ಅದು ಅಪೋಸ್ತಲರಾಗಿದ್ದರೂ ಸರಿಯೇ, ನಾನು ಸುಮ್ಮನಿರುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ ನಾನು ಕೂಗಲು ಪ್ರಾರಂಭಿಸಿದ್ದೇನೆ, ಅವರು ನಿಲ್ಲುವ ತನಕ ನನ್ನ ಕೂಗು ನಿಲ್ಲುವುದಿಲ್ಲ. ಕೊನೆಗೆ ಪ್ರಭು ಯೇಸು ಕ್ರಿಸ್ತರು ನಿಂತರು. ಪ್ರಭು ಯೇಸು ಕ್ರಿಸ್ತರು ನಿಂತು ಅವನನ್ನು ನೋಡಿ ಕೇಳುತ್ತಾರೆ, ನಿನಗೇನು ಬೇಕು? ಅಷ್ಟು ಅಚಲವಾದದ್ದು. ಅಪೋಸ್ತಲರು ಹೇಳುತ್ತಾರೆ, ಕಿರ್ಚಬೇಡ ಸುಮ್ಮನಿರು, ನಾನು ನಿಮ್ಮ ಯಾರ ಮಾತನ್ನು ಕೇಳಲ್ಲ, ನಾನು ಅವರನ್ನು ನೋಡಿ ಕೂಗುತ್ತಿದ್ದೇನೆ, ಅವರು ನಿಲ್ಲುವ ತನಕ ನಾನು ನಿಲ್ಲುವುದಿಲ್ಲ. ಆಕೆಯ ವಿಶ್ವಾಸವು ಅದೇ ಆಗಿತ್ತು, ನಾನು ಅವರನ್ನು ಹುಡುಕಿ ಬಂದಿದ್ದೇನೆ, ಅಪೋಸ್ತಲರು ನೀನು ಹೋಗಿ ಕಳುಹಿಸಿ ಬಿಡಿ ಎಂದರೂ ನಾನು ಹೋಗುವುದಿಲ್ಲ, ಪ್ರಭು ಯೇಸು ಕ್ರಿಸ್ತರೇ ಹೋಗು ಎಂದರೂ ನಾನು ಹೋಗುವುದಿಲ್ಲ, ನಾನು ಇಲ್ಲೇ ಇರುತ್ತೇನೆ. ಅವರನ್ನು ನಂಬಿ ಬಂದರೆ ಹಿಂಜರಿಯುವ ಮಾತಿಗೆ ಜಾಗವೇ ಸ್ಥಳವೇ ಇಲ್ಲ ಎಂಬ ಅಚಲ ವಿಶ್ವಾಸ ಆಕೆಯದಾಗಿತ್ತು. ಅಂಥ ವಿಶ್ವಾಸವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಲಿ. ಪ್ರಭುವೇ, ನಾನು ನಿಮ್ಮನ್ನು ಹುಡುಕಿ ಬಂದರೆ ಏನೇ ಬಂದರೂ, ಎಂಥ ಅವಮಾನವಾಗಲಿ, ಯಾರು ನನ್ನನ್ನು ಬೇಡ ಎಂದು ತಳ್ಳಿದರೂ ನಾನು ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತಹ ಆ ವಿಶ್ವಾಸವನ್ನು, ಅಚಲವಾದ ವಿಶ್ವಾಸವನ್ನು ನನಗೆ ಕೊಡಿ. ನೀವು ಎಲ್ಲರಿಗೂ, ಎಲ್ಲ ಜನಾಂಗದವರಿಗೂ ದೇವರಾಗಿದ್ದೀರಿ. ಆದ್ದರಿಂದ ನಾನು ಸಹ ಎಲ್ಲರನ್ನು ಪ್ರೀತಿಸುವಂತಹ ಆಶೀರ್ವಾದವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಈ ಪ್ರಾರ್ಥನೆಯನ್ನು ಆನಂದದಿಂದ ಸ್ವೀಕರಿಸಲಿ. ಪ್ರಭು ಯೇಸು ಕ್ರಿಸ್ತರ ಆಲಯ ಎಲ್ಲರಿಗೂ ಪ್ರಾರ್ಥನಾಲಯವಾಗಿದೆ. ಎಲ್ಲರನ್ನ ಪ್ರಭು ಯೇಸು ಕ್ರಿಸ್ತರು ಆನಂದದಿಂದ ಸ್ವೀಕರಿಸಲಿ. ನಾವು ಅರ್ಪಿಸುವ ಈ ಬಲಿಯು ಅವರ ಹೃದಯಕ್ಕೆ ತಕ್ಕ ಬಲಿಯಾಗಿ ಮಾರ್ಪಡಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಎಲ್ಲರೂ ಎದ್ದು ನಿಲ್ಲೋಣ. ನಮ್ಮ